ಸಾಮಾನ್ಯವಾಗಿ ಸೈಕಲ್ಗಳು ಸ್ಪೀಡ್ ಆಗಿ ಓಡಬೇಕಂದ್ರೆ ಹೆಚ್ಚು ಹೆಚ್ಚು ಪೆಡಲ್ ಮಾಡಬೇಕು. ಆದ್ರೆ ಈ ವಿದ್ಯಾರ್ಥಿಗಳು ಕಂಡುಹಿಡಿದಿರೋ ಈ ಸೈಕಲ್ ಒಂದೆರಡು ಬಾರಿ ಪೆಡಲ್ ಮಾಡಿದ್ರೆ ಸುಮಾರು ದೂರ ಆರಾಮವಾಗಿ ಓಡಬಲ್ಲದು. ಹೀಗೆ 55-60 ಕಿಲೋಮೀಟರ್ ತನಕ ಹೆಚ್ಚು ಆಯಾಸ ಇಲ್ಲದೆ ಈ ಸೈಕಲ್ ಅನ್ನು ಬಿಡಬಹುದಾಗಿದೆ. ಮೈಸೂರು ನಗರದಲ್ಲಿರುವ ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಇಂತಹದೊಂದು ಸೈಕಲ್ ಕಂಡುಹಿಡಿದಿದ್ದಾರೆ. ಈ ಸೈಕಲ್ ಅನ್ನು ಹೆಚ್ಚು ಆಯಾಸ ಇಲ್ಲದೆ ಚಲಾಯಿಸಬಹುದು ಅನ್ನೋದೇ ಇದರ ವಿಶೇಷ. ಈ ಬೈಸಿಕಲ್ ಅನ್ನು ಕಡಿಮೆ ಪೆಡಲ್ ಮೂಲಕ 55-60 ಕಿಲೋಮೀಟರ್ ದೂರದವರೆಗೆ ಸಂಚಾರವನ್ನ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳಾದ ಪ್ರಮೋದ್, ದರ್ಶನ್, ಮದನ್ ಸೇರಿಕೊಂಡು ಉಪನ್ಯಾಸಕರ ಮಾರ್ಗದರ್ಶನದೊಂದಿಗೆ ಈ ಬೈಸಿಕಲ್ ಅನ್ನು ತಯಾರಿಸಿದ್ದಾರೆ. ಜೊತೆಗೆ ಇವನು ಪ್ರಮೋದ ಅಂತ ಟೀಮ್ ಲೀಡರ್ ಆಗಿ ಕೆಲಸ ಮಾಡಿದ್ದಾನೆ. ಇವನೇ ಮೊದಲಿಗೆ ಈ ಸೈಕಲ್ ಕಾಂಪೋಸ್ಟ್ ಪ್ಯಾಕೆಟ್ ಐಡಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ನೆಕ್ಸ್ಟು ಮದನ್ ಪಿ ಅಂತ, ಇವನು ಡ್ರಾಯಿಂಗ್ ಅಲ್ಲಿ ಎಕ್ಸ್ಪರ್ಟ್. ಸೊ ಇವನ ಒಂದು ಕಾನ್ಸೆಪ್ಟ್ ಕ್ಯಾಟಿಯಾ V5 ಒಂದು ಸಾಫ್ಟ್ವೇರ್ ಅಲ್ಲಿ ಡಿಸೈನ್ ಮಾಡಿದ್ದಾನೆ ಮದನ್ ಅಂತ. ನೆಕ್ಸ್ಟು ಇವನು ದರ್ಶನ್ ಹೆಚ್ಎನ್ ಅಂತ, ಇವನು ಒಂದು ಟೀಮ್ ಮೆಂಬರು. ಇವನು ಸಹ ಡ್ರಾಯಿಂಗ್ ಮಾಡೋದಕ್ಕೆ ಮತ್ತೆ ಫ್ಯಾಬ್ರಿಕೇಶನ್ ಮಾಡೋದಕ್ಕೆ. ಬೈಸಿಕಲ್ ಡಿಸೈನ್ ಚಾಲೆಂಜ್ ಸ್ಪರ್ಧೆಯಲ್ಲಿ ಈ ಮಾಡೆಲ್ ಪ್ರಥಮ ಬಹುಮಾನ ಗಳಿಸಿದೆ. ಇದನ್ನ ಈ ವಿದ್ಯಾರ್ಥಿಗಳು ಸುಮಾರು 40,000 ರೂಪಾಯಿ ವೆಚ್ಚ ಮಾಡಿ ತಯಾರಿಸಿದ್ದಾರೆ. ಕಾಂಪೌಂಡ್ ಸ್ಟ್ರಾಕೆಟ್, ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಅನ್ನ ಇದರಲ್ಲಿ ಅಳವಡಿಸಲಾಗಿದ್ದು, ಅದರ ಪರಿಣಾಮದಿಂದ ಈ ಬೈಸಿಕಲ್ ಹೆಚ್ಚು ಆಯಾಸವಿಲ್ಲದೆ ಓಡಬಲ್ಲದು. ಒಟ್ಟಿನಲ್ಲಿ ತಾಂತ್ರಿಕ ಕಾಲೇಜಿನ ವಿದ್ಯಾರ್ಥಿಗಳು ಕಂಡುಹಿಡಿದ ಈ ಬೈಸಿಕಲ್ ಭವಿಷ್ಯದಲ್ಲಿ ಮತ್ತಷ್ಟು ಆವಿಷ್ಕಾರಗಳಿಗೆ ಪ್ರೇರಣೆ ನೀಡಿರುವುದು ಸುಳ್ಳಲ್ಲ.